ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ಬೆಂಗಳೂರಿನ ಸರ್ವಜ್ಞ ನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದಲೂ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪುರ ಹರಿದು ಬರ್ತಾ ಇದೆ. ಸರ್ವಜ್ಞ ನಗರ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ತಮ್ಮ ಆಯ್ಕೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ತಿಳಿಸುತ್ತಿದ್ದಾರೆ. ಸಕತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಲ್ಲಿನ ಮತದಾರರಿಂದ ನಿರಂತರವಾಗಿ ಕರೆ ಮಾಡಿ ಸರ್ವಜ್ಞ ನಗರ ಕ್ಷೇತ್ರದ ಮತದಾರರು ತಮ್ಮ ಬೆಂಬಲ ವಾಲು ಗೆಲ್ಲುವಂತ ಪಕ್ಷ ಎಲ್ಲದನ್ನು ಕೂಡ ಕಾಲ್ ಮಾಡಿ ತಿಳಿಸುತ್ತಿದ್ದಾರೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಸರ್ವಜ್ಞ ನಗರ ಕ್ಷೇತ್ರದ ಮತದಾರರಿಂದ ಸಕತ್ ರೆಸ್ಪಾನ್ಸ್ ಸಿಗ್ತಾ ಇದೆ. 2 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಲೈವ್ ನಲ್ಲಿ ನೀಡ್ತಾ ಹೋಗ್ತಾರೆ ರೂಪೇಶ್. ನಾವು ನೋಡ್ತಿದ್ದೀವಿ ಸರ್ವಜ್ಞ ನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಪವರ್ ಟಿವಿ ನಡೆಸ್ತಾ ಇದೆ. ಸೋ ಸದ್ಯಕ್ಕೆ ಕಾಲ್ಸ್ ಯಾವ ಪಕ್ಷಕ್ಕೆ ಜಾಸ್ತಿ ಬರ್ತಿದೆ, ಇವಾಗಿರೋ ಪಕ್ಷ ಅಥವಾ ಇವಾಗಿರೋ ಶಾಸಕರ ಕಾರ್ಯವೈಖರಿ ಮೆಚ್ಚುಗೆ ಆಗಿದ್ಯಾ ಅಲ್ಲಿನ ಕ್ಷೇತ್ರಕ್ಕೆ, ಅಲ್ಲಿರುವ ಮತದಾರರಿಗೆ, ಅಥವಾ ಬದಲಾವಣೆ ಬಯಸ್ತಿದ್ದಾರಾ ಅಂತ? ವಿದ್ಯಾ, ಸರ್ವಜ್ಞ ನಗರ ಕ್ಷೇತ್ರ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ. ಕಾಂಗ್ರೆಸ್ನ ಭದ್ರಕೋಟೆ, ಯಾಕಂದರೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಸರ್ವಜ್ಞ ನಗರದಲ್ಲಿ ಕಾಂಗ್ರೆಸ್ ಬರ್ತಾ ಇದೆ. ಹೀಗಾಗಿ ಜಾರ್ಜ್ ಅವರು ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅಂತೇಳಿ ಹೇಳಲಾಯಿತು. ಜಾತಿ ಲೆಕ್ಕಾಚಾರಗಳನ್ನು ನೋಡೋದಾದರೆ ಕೂಡ ಇಲ್ಲಿ ಅಲ್ಪಸಂಖ್ಯಾತರ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಕ್ಷೇತ್ರಗಳಲ್ಲಿದ್ದಾರೆ. ಒಟ್ಟಾರಾಗಿ 1,60,000, ಯಾಕಂದರೆ 1,20,000 ಮುಸ್ಲಿಂ ಮತ್ತು 40,000 ಕ್ರಿಶ್ಚಿಯನ್ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಅದೇ ರೀತಿ ಎಸ್ ಸಿ ಎಸ್ ಟಿ ಮತದಾರ ಸಂಖ್ಯೆ 50,000 ಇದೆ. ಹೀಗಾಗಿ ಎಲ್ಲ ಫ್ಯಾಕ್ಟರ್ನ ತೆಗೆದುಕೊಂಡ್ರೆ ಕಾಂಗ್ರೆಸ್ನತ್ತ ಹಿಂದೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ರು. ಹೀಗಾಗಿ ಅತಿ ಹೆಚ್ಚು ಅಂದರೆ, ಯಾಕಂದರೆ ವಲಸಿಗರಿರ್ತಕ್ಕಂಥ ಕ್ಷೇತ್ರ, ಯಾಕಂದರೆ ಇಲ್ಲಿ ಬೇರೆ ಬೇರೆ ಭಾಷಿಗರು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಕ್ಷೇತ್ರಗಳಲ್ಲಿದ್ದಾರೆ. ಹೀಗಾಗಿ ಈ ಒಂದು ಇದರ ರಾಜಕೀಯ ಚಿತ್ರಣ ಒಂದು ನೋಡೋದಾದರೆ ಒಂದಿಷ್ಟು ಡಿಫ್ರೆಂಟ್ ಆಗಿದೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಅಂತೇಳಿ ನಾವು ನೋಡ್ಕೊಳ್ಬೋದು. ಯಾಕಂದರೆ ಇವತ್ತು 2 ಗಂಟೆಗೆ ಈ ಒಂದು ಸರ್ವಜ್ಞ ನಗರ ಇಲೆಕ್ಷನ್ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆ ಕಾರ್ಯಕ್ರಮ ಶುರುವಾಗಿದೆ. ಮೊದಲಿಂದಲೂ ಕೂಡ, ಯಾಕಂದರೆ 2 ಗಂಟೆಯಿಂದಲೂ ಕೂಡ ಸಾಕಷ್ಟು ಫೋನ್ ಕಾಲ್ಸ್ಗಳು ಬರ್ತಾ ಇದ್ದಾವೆ. ಇಲ್ಲಿ ಬಹುಮುಖ್ಯವಾಗಿ ನಾವು ಟ್ರೆಂಡ್ಗಳನ್ನು ಗಮನಿಸಿದ್ದೇವೆ. ಯಾಕಂದರೆ ಇಲ್ಲಿ ಕಳೆದ ಬಾರಿ ನೋಡೋದಾದರೆ ಜಾರ್ಜ್ ಅವರು 50,000ಕ್ಕೂ ಹೆಚ್ಚು ಮತಗಳಿಂದ BJP ಅಭ್ಯರ್ಥಿಯನ್ನು ಸೋಲಿಸಿದ್ರು. ಆದರೆ ಇಲ್ಲಿ ಈ ಬಾರಿ ಸಾಕಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಇವತ್ತು ಕಾಂಗ್ರೆಸ್ನಿಂದ ಜಾರ್ಜ್ ಅವರೇ ಅಭ್ಯರ್ಥಿಯಾಗಿ ಮುಂದುವರಿಯುವಂಥ ಸಾಧ್ಯತೆ ಕಾಣ್ತಾ ಇದೆ. ಅದೇ ರೀತಿಯಾಗಿ BJPಯಲ್ಲಿ ಪದ್ಮನಾಭ ರೆಡ್ಡಿ ಮತ್ತು ಅವರು ಗೋಪಿ ಅವರು ಕೂಡ, ಗೋವಿಂದ ರಾಜ್ ಅವರು ಕೂಡ ಆಸ್ಪಿರೆಂಟ್ ಆಗಿದ್ದಾರೆ. ಸದ್ಯ ಟ್ರೆಂಡನ್ನು ನೋಡೋದಾದರೆ ಈಗ ಸದ್ಯಕ್ಕೆ ಆರಂಭಿಕ ಮುನ್ನಡೆಯನ್ನು JDS ಕಾಣಿಸ್ಕೊಳ್ಳಿ. ಯಾಕಂದರೆ ನಿಜಕ್ಕೂ ಕೂಡ ಅಚ್ಚರಿ ಅಂತೇಳಿ ಹೇಳ್ಬೋದು. ಯಾಕಂದರೆ ಆ ಭಾಗದಲ್ಲಿ CR ರೆಡ್ಡಿ ಅವರು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇ ಮಹಿಳಾ ಅಧ್ಯಕ್ಷರಾಗಿರುವಂಥ ಕಾರಣ ಕ್ಷೇತ್ರಗಳಂತ ಓಡಾಡ್ತಾ ಇದ್ದಾರೆ. ಸದ್ಯಕ್ಕೆ ಆರಂಭಕ ಮುನ್ನಡಿ ಅಂತೇಳಿ JDS ಈಗ ತೋರಿಸ್ತಾ ಇದೆ. ಅತಿ ಹೆಚ್ಚು ಕಾಲ್ಸ್ಗಳು JDS ಪರ ಬರ್ತಾ ಇದೆ. 2ನೇ ಸ್ಥಾನದಲ್ಲಿ BJP ಅತ್ತ ಒಂದು ಆರಂಭಿಕ ಮುನ್ನಡೆಯನ್ನು ಕಾಣಿಸ್ಕೊಳ್ತಾ ಇದೆ. 3ನೇ ಸ್ಥಾನಕ್ಕೆ ಕಾಂಗ್ರೆಸ್ ತಳ್ಳಲ್ಪಟ್ಟಿದೆ. ಸದ್ಯಕ್ಕೆ ಇದು ಪ್ರಾರಂಭಿಕ ಒಂದು ಹಂತ, ಯಾಕಂದರೆ ಒಂದಿಷ್ಟು 5-6 ಸಾವಿರ ಒಂದಿಷ್ಟು ಕಾಲ್ಗಳನ್ನು ಅಟೆಂಡ್ ಮಾಡಿದ್ವಿ. ಈ ಕಾಲ್ನಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಈ ರೀತಿಯಾಗಿ JDS 1ನೇ ಸ್ಥಾನ ಆರಂಭಿಕ ಮುನ್ನಡೆಯನ್ನು ಕಾಯ್ದುಕೊಂಡ್ರೆ, 2ನೇ ಸ್ಥಾನದಲ್ಲಿ BJP, 3ನೇ ಸ್ಥಾನಕ್ಕೆ ಕಾಂಗ್ರೆಸ್ ತಳ್ಳಲ್ಪಟ್ಟಿದೆ. ಆಮ್ ಆದ್ಮಿ ಮತ್ತು SDPI, ಯಾಕಂದರೆ ಅಬ್ದುಲ್ ಹನ್ನನ್ ಅವರು SDPIಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆಪ್ನಿಂದ ಪೃಥ್ವಿ ರೆಡ್ಡಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಒಟ್ಟಾರಾಗಿ ಅವರು ಕೂಡ ಸ್ವಲ್ಪ ಮಟ್ಟಿಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ವಿದ್ಯಾ, ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.